ಇವತ್ತು ಬೇಸನ್ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋಂಥ ಸಾಮಾನುಗಳು: ಹಸಿ ಕಡಲೆಬೇಳೆ ಹಿಟ್ಟು 1/2 kg, ಸಕ್ಕರೆ ಪುಡಿ 200 g, ತುಪ್ಪ 20 g, ಫಸ್ಟ್ ರಿಫೈಂಡ್ ಆಯಿಲು 80 g, ಏಲಕ್ಕಿ 1/10. ಎಲ್ಲರೂ ಸ್ವಲ್ಪ ಮಾಡೋದು ಸಾಮಾನ್ಯವಾಗಿ ಎಲ್ಲರೂ ಡಾಲ್ಡಾ ಹಾಕಿ ಮಾಡ್ತಾರೆ. ಇವತ್ತು ನಾವು ರಿಫೈಂಡ್ ಆಯಿಲ್ ಹಾಕಿ ಮಾಡೋದಂತ ತೋರಿಸ್ತಾ ಇದ್ದೀನಿ, ಯಾಕಂದರೆ ಡಾಲ್ಡಾ ಹೆಲ್ತಿಗೆ ಒಳ್ಳೇದಲ್ಲ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ತುಪ್ಪ ಹಾಕ್ಕೊಂಡು ಮಾಡ್ಬೋದು, ಜಾಸ್ತಿ ತುಪ್ಪ ಹಾಕಲ್ಲ ಅನ್ನೋರು ಈ ಥರ ಎಣ್ಣೆ ಹಾಕಿ ಮಾಡ್ಬೋದು. ಇವಾಗ ಕಡಲೆ ಹಿಟ್ಟನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿ. ಕಡಲೆ ಹಿಟ್ಟನ್ನ ಹೆಂಗೆ ಹುರಿಬೇಕು ಅಂದರೆ ಅದು ಕೆಂಪಗೆ ಬಣ್ಣ ಚೇಂಜ್ ಆಗಬೇಕು, ಗೋಲ್ಡ್ ಕಲರ್ ಬರಬೇಕು, ಅಷ್ಟು ಹುರಿಬೇಕು. ಇದು ಉಂಡೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಹುರಿಯೋದ್ರಲ್ಲೇ ಎಲ್ಲ ಇರೋದು. ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು 1/2 kg ಕಡಲೆ ಹಿಟ್ಟಿದೆ, ಅದಕ್ಕೆ ನಾನು 80 g ಎಣ್ಣೆ ತಗೊಂಡಿದ್ದೀನಿ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡ್ರಿ, ಇದು ಇದೊಂದು 70% ಆಗಿದೆ. ಇದೇ ಥರ ಫ್ರೈ ಮಾಡ್ತಾ ಇರಬೇಕು. ಇವಾಗ 20 g ತುಪ್ಪ ತಗೊಂಡಿದ್ದೀನಿ ನಾನು. ನಮ್ಮನೇಲಿ ತುಪ್ಪ ಜಾಸ್ತಿ ತಿನ್ನಲ್ಲ ಅಂತ ತುಪ್ಪ ಕಡಿಮೆ ತೊಗೊಂಡಿದ್ದೀನಿ. ಒಂದು ಇರೋದ್ರಲ್ಲಿ 1/2 ತುಪ್ಪ ಹಾಕಿ ಮೊದಲು ಫ್ರೈ ಮಾಡಬೇಕು. ನೀವು ರಿಫೈಂಡ್ ಆಯಿಲ್ ಬೇಡ, ನಾವು ತುಪ್ಪದಲ್ಲೇ ಮಾಡ್ತೀವಿ ಅಂದರೆ ಬರೀ ತುಪ್ಪದಲ್ಲೇ ಮಾಡ್ಬೋದು. ಇಷ್ಟು ಟೈಮ್ ಆದಾಗ ಇದಕ್ಕೆ ಬೇಕಿದ್ರೆ ಕೋವಾನೂ ಹಾಕ್ಬೋದು ನೀವು. ಕೋವಾ ಹಾಕಿದ್ರೆ ಸೇಮ್ ಬೇಕ್ರಿಯಲ್ಲಿ ಬೇಡ ಸಿಗುತ್ತಲ್ಲ ಅದೇ ಥರ ಆಗುತ್ತೆ. ಅಂದರೆ ಸಪ್ಪೆ ಕೋವಾ ಹಾಕಬೇಕು. ಇವಾಗ ಇಷ್ಟು ಹುರ್ತಿದ್ದೀನಿ, ಇನ್ನೂ ಫ್ರೈ ಕೆಂಪು ಬಣ್ಣ ಬಂದಿಲ್ಲ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಹುರಿಯೋದೇ ಲೇಟ್ ಆಗೋದು. ಇದನ್ನು ಚೆನ್ನಾಗಿ ಕಟ್ಲೇಟ್ನ ಹುರಿದ್ರೆ ಉಂಡೆ ಚೆನ್ನಾಗಾಗುತ್ತೆ, ಮತ್ತು ಹಸಿ ಉಳಿದ್ರೆ ಅದು ಸ್ವಲ್ಪ ಕಹಿ ಬರುತ್ತೆ ಕಡಲೆ ಹಿಟ್ಟು. ಇವಾಗ ನೋಡ್ರಿ ಕಲರ್ ಚೇಂಜ್ ಆಗಿದೆ, ಈ ಥರ ಕಲರ್ ಚೇಂಜ್ ಆಗಬೇಕು. ಈ ಥರ ಕೆಂಪಗಾದಮೇಲೆ ಕೆಳಗಿಟ್ಕೊಂಡು ಇದು ಸ್ವಲ್ಪ ಬೆಚ್ಚಗಾದಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಸಕ್ಕರೆನ ಹಾಕಬೇಕು. ತುಂಬ ಬಿಸಿ ಇರುವಾಗ ಹಾಕಿದ್ರೆ ಸಕ್ಕರೆ ಗಂಟಾಗ್ಬಿಡುತ್ತೆ. ಸಕ್ಕರೆ ಪೌಡ್ರು, ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು 10 ಏಲಕ್ಕಿ ಪೌಡ್ರು. ಇದು ಸಕ್ಕರೆ ಪುಡಿ 200 g ಇದೆ. 1/2 kg ಕಡಲೆ ಹಿಟ್ಟಿಗೆ 200 g ಸಾಕಾಗುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸಕ್ಕರೆ ಪುಡಿ ಹಾಕಿದಾಗ ನಿಮಗೆ ಕಲರ್ ಲೈಟ್ ಅನಿಸುತ್ತೆ, ಆಮೇಲೆ ಅದು ಮಿಕ್ಸ್ ಆಗ್ತಾ ಆಗ್ತಾ ಸರಿ ಹೋಗುತ್ತೆ. ಅಕಸ್ಮಾತ್ ಈ ಟೈಮಲ್ಲಿ ನಿಮಗೆ ತುಂಬ ಡ್ರೈ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬೋದು ಇದಕ್ಕೆ. ಅಥವಾ ತುಂಬ ಏನಾದರೂ ತುಪ್ಪ ಜಾಸ್ತಿ ಆಗಿದ್ರೆ ಮತ್ತು ಡ್ರೈ ಕಡಲೆ ಪುಡಿನ ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದನ್ನು ಡ್ರೈ ಪೌಡ್ರೂ ಹಾಕ್ಬೋದು. ಇವಾಗ ನಾನು ಸ್ವಲ್ಪ ಡ್ರೈ ಆಗಿದೆ, ಇವಾಗ ಸ್ವಲ್ಪ ತುಪ್ಪ ಮಿಕ್ಕಿತ್ತಲ್ಲ ಆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ತೀನಿ. ಇದನ್ನು ಕೈಯಲ್ಲೇ ನಾದಬೇಕು, ಸ್ಪೂನಲ್ಲೇ ಕಲಸಿದ್ರೆ ಸರಿ ಹೋಗಲ್ಲ, ಮತ್ತು ಉಂಡೆ ಶೈನಿಂಗು ಬರಲ್ಲ. ನೀವು ಕೈಯಿಂದ ಎಷ್ಟು ನಾದ್ತೀರೋ ಅಷ್ಟು ಶೈನಿಂಗ್ ಬರುತ್ತೆ ಉಂಡೆ. ಚೆನ್ನಾಗಿ ಕಲಸ್ಬೇಕು, ಇದು ಲೈಟಾಗಿರುತ್ತೆ. ನೀವು ಜಾಸ್ತಿ ನಾದಿ 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 ಕಟ್ಟುವಾಗ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಈ ಥರ ಚೆನ್ನಾಗಿ ನಾದಬೇಕು. ಒಂದು ಪರಾತ ಇಲ್ಲಾಂದರೆ ಏನಕ್ಕಾದರೂ ಹಾಕ್ಕೊಂಡು ನೋಡ್ರಿ, ಇವಾಗ ಕಲರ್ ಚೇಂಜ್ ಆಗಿದೆ ನಂದು. ಒಂದು ಪರಾತಕ್ಕೆ ಹಾಕ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ನೀವು ರೊಟ್ಟಿಗೆ ಹಿಟ್ಟು ನಾದ್ತಿರಲ್ಲ ಆ ಥರ ನಾದ್ಬಿಟ್ಟು ಕಟ್ಟಿದ್ರೆ ಉಂಡೆ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೋದು, ನಿಮಗೆ ಯಾವ್ದು ಬೇಕೋ ಅದು. ನಾನು ಇನ್ನೂ ಏನು ಡ್ರೈ ಫ್ರೂಟ್ಸ್ ಹಾಕಿಲ್ಲ. ಉಂಡೆ ಕಟ್ಟುವಾಗ ಒಂದೊಂದೇ ದ್ರಾಕ್ಷಿ ಇಟ್ಬಿಟ್ಟು ಉಂಡೆ ಕಟ್ತೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ, ನಿಮಗೆ ಏನು ಬೇಕೋ ಅದು ಹಾಕೋಬೋದು ಇದಕ್ಕೆ ಡ್ರೈ ಫ್ರೂಟ್ಸು. ನಾನು ಬರೀ ದ್ರಾಕ್ಷೆ ನೋಡ್ರಿ, ಇಷ್ಟು ಮೆತ್ತಗಾಗುತ್ತೆ. ನೀವು ರಿಫೈನ್ಡ್ ಆಯಿಲ್ ಹಾಕೋದ್ರಿಂದ ಇಷ್ಟು ಮೆತ್ತಗಾಗುತ್ತೆ, ಮತ್ತು ನೀವು ಎಷ್ಟು ದಿನ ಇಟ್ಟರೂ ಇದು ಫುಲ್ ಮೆತ್ತಗೆ ಇರುತ್ತೆ, ಮತ್ತು ಡ್ರೈ ಆಗಲ್ಲ. ಡಾಲ್ಡಾ ಹಾಕಿ ಕಟ್ಟಿದಾಗ 2 ದಿನ ಬಿಟ್ಟಾಗ ಅದು ಡಾಲ್ಡಾ ಗಟ್ಟಿ ಆದಾದಂಗೆ ಉಂಡೆನೂ ಗಟ್ಟಿ ಆಗುತ್ತೆ. ಮತ್ತು ರಿಫೈನ್ಡ್ ಆಯಿಲ್ ಹಾಕಿದ್ರೆ ನೀವು 1 ವಾರ ಇಟ್ಟು ತಿಂದ್ರೂ ಇದೇ ಥರ ಮೆತ್ತಗಿರುತ್ತೆ ಉಂಡೆ, ಅದು ಗಟ್ಟಿ ಆಗಲ್ಲ ಉಂಡೆ. ಅದಕ್ಕೋಸ್ಕರ ರಿಫೈನ್ಡ್ ಆಯಿಲ್ ಹಾಕೋದು. ಇವಾಗ ಒಂದೊಂದೇ ದ್ರಾಕ್ಷಿ ಇಟ್ಬಿಟ್ಟು
ಮೇಲೆ ಕಾಣಿಸ್ಲಿ ಅಂತ ನಾನು ಕಟ್ತಾ ಇದ್ದೀನಿ. ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ. ರಿಫೈಂಡ್ ಆಯಿಲ್ ಹಾಕಿ ತುಂಬ ಟೇಸ್ಟ್ ಆಗಿರುತ್ತೆ. ನಾವು ಅದಕ್ಕೆ ರಿಫೈಂಡ್ ಆಯಿಲ್ ಹಾಕಿದೀವಿ ಅಂತಲೇ ಗೊತ್ತಾಗಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರೆಯಿರಿ.